ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ, ಈ ವಿವಾಹ ವಿಳಂಬದ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು, ಗ್ರಹಗತಿಗಳ ದೋಷದಿಂದ ಏನಾದರೂ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ ಅಥವಾ ಬೇರೆ ರೀತಿಯ ದೋಷಗಳಿಂದ ಉಂಟಾಗುತ್ತಾ, ಹಾಗಾದ್ರೆ ಈ ಒಂದು ಸಮಸ್ಯೆಯನ್ನ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ, ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ಆಕಾಶಾತ್ ಪತಿತಂ ತೂಯಂ ಯಥಾಗಚ್ಚತೆ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಸಾಕಷ್ಟು ಜನ ವಿವಾಹ ವಿಳಂಬದ ಸಮಸ್ಯೆಯನ್ನ ಎದುರಿಸ್ತಾನೆ ಇರ್ತಾರೆ, ಯಾಕೆ ವಿವಾಹ ವಿಳಂಬದ ಸಮಸ್ಯೆಗಳು ಉಂಟಾಗುತ್ತೆ, ಗ್ರಹಗತಿಗಳ ದೋಷದಿಂದ ಏನಾದರೂ ಉಂಟಾಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸಿ. ಸಾಮಾನ್ಯವಾಗಿ ಮದುವೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಘಟ್ಟ. ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಸರಿಯಾದಂಥ ಸಮಯಕ್ಕೆ ಮದುವೆ ಆಯಿತು ಅಂತ ಹೇಳಿದ್ರೆ ಏನೂ ಸಮಸ್ಯೆ ಇರೋದಿಲ್ಲ ಅಲ್ಲಿ. ಆದರೆ ಏಜು ಹೆಚ್ಚಾದಂಥಷ್ಟು ಮದುವೆ ವಿಚಾರದಲ್ಲಿ ಭಾಳಷ್ಟು ಸಫರ್ ಪಡ್ತಾ ಇರ್ತಾರೆ, ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನುವಂಥ ಚಿಂತೆ. ಇನ್ನೇನು 30 ದಾಟ್ತು ಅಂತ ಹೇಳಿದ್ರೆ ಮದುವೆನೆ ಆಗೋ ಸಾಧ್ಯತೆನೇ ಇಲ್ವಾ ಅನ್ನುವಂಥ ಚಿಂತೆಗೂ ಹೋಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥ ವಿಚಾರಗಳು ಮದುವೆ ವಿಳಂಬಕ್ಕೆ ಭಾಳಷ್ಟು ಕಾರಣಗಳಿದೆ. ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡು ಈಗಾಗಲೇ ಮದುವೆ ವಿಚಾರದಲ್ಲಿ ಅನುಕೂಲ ಪಡ್ಕೊಂಡಿರುವಂಥವ್ರು ಎಷ್ಟೋ ಜನ ಇದ್ದೀರಾ. ಹಾಗಾಗಿ ಈ ಮದುವೆ ವಿಚಾರಕ್ಕೆ ಬಾಧಕ ರಾಶಿಯಲ್ಲಿ ಸಪ್ತಮ ಸ್ಥಾನ ಇರೋದಾಗ್ಲಿ, ಮಾರಕ ಆಗಿ ಸಪ್ತಮ ಸ್ಥಾನದಲ್ಲಿ ಗ್ರಹ ಇದ್ರೆ, ಅಥವಾ ವಿವಾಹ ಕಾರಕರು ಏನಾದರೂ ಈ ಮಾರಕ ಹಾರ ಆಗಿದ್ದಾಗ ಅಥವಾ ನೀಚ ಸ್ಥಾನದಲ್ಲಿದ್ದಾಗ ಸಾಮಾನ್ಯವಾಗಿ ವಿಳಂಬ ಆಗುವಂಥದ್ದು ಸಹಜವಾಗಿರುತ್ತೆ. ಅದರಲ್ಲಿ ನಾನು ಕೆಲವೊಂದು ಸರ್ವೆ ಮಾಡ್ತಾ ಇರ್ತೇನೆ, ಯಾಕೆ ವಿಳಂಬ ಆಗುತ್ತೆ, ಕೆಲವೊಂದು ಪೂಜೆ ಪುನಸ್ಕಾರಗಳು ಹೋಮ ಹವನ ಎಲ್ಲ ಸುತ್ತಿ ಎಲ್ಲ ಪೂಜೆಗಳು ಮಾಡಿದ್ರೂ ಪರಿಹಾರ ಸಿಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಆ ರೀತಿ ಬರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗುರು ಅಥವಾ ಶನಿಯು ಸಪ್ತಮ ಸ್ಥಾನದಲ್ಲಿ ಇದ್ರೆ ಶುಕ್ರ ಮಾರಕ ಒಂದು ಬಾಧಕ ಅಧಿಪತಿಯಾಗಿ ಜೊತೆಯಲ್ಲೇನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ವೀಕ್ಷಣೆಯಲ್ಲಿದ್ದರೆ, ಶುಕ್ರ ವೀಕ್ಷಣೆ ಬಾಧಕವ ರಾಶಿಯಲ್ಲೇ ಇರಬೇಕು ಅಂತೇನಿಲ್ಲ, ಏನಾದರೂ ವೀಕ್ಷಣೆಯಾಗಿ ಇದ್ರೆ ಅಂಥ ಸಂದರ್ಭದಲ್ಲಿನು ವಿವಾಹ ತಡವಾಗುವಂಥದ್ದಿರುತ್ತೆ. ಅವಾಗ ಏನು ಮಾಡೋಕ್ಕೆ ಹೋಗೋದಿಲ್ಲ, ನೀವೇನೇ ಪೂಜೆ ಪುನಸ್ಕಾರಗಳು ಮಾಡಿದ್ರೇನೋ ಬೇಗ ಫಲ ಕೊಡೋದಿಲ್ಲ, ಅದು ತಿಳ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನ, ಮತ್ತು ಅದ್ರ ಜೊತೆಗೆ ಸಪ್ತಮದಲ್ಲಿ ಎರಡನೇ ಮನೆಯಾಗ್ಬೋದು ಅಥವಾ ಏಳನೇ ಮನೆಯಾಗ್ಬೋದು, ಕುಜ ಶನಿ ಅಥವಾ ರಾಹುವಿದ್ರೂ ಸಪ್ತಮ ವನ್ನ ಶನಿಯು ಆ ಸ್ಥಾನದಲ್ಲಿ ವೀಕ್ಷಣೆಯಲ್ಲಿ ಇದ್ರೆ, ಅಂದರೆ ಶನಿ ದೃಷ್ಟಿ ಬಿದ್ದರೆ, ವೀಕ್ಷಣೆ ಅಂದರೆ ದೃಷ್ಟಿ ಬಿದ್ದರೆ ಆ ಸಪ್ತಮ ಸ್ಥಾನಕ್ಕೆ, ಈ ಥರ ಕಾಂಬಿನೇಷನ್ಸ್ ಇದ್ದು ಅಂಥ ಸಂದರ್ಭದಲ್ಲಿನೂ ವಿವಾಹ ತಡ ಆಗುವಂಥದ್ದು ಇರುತ್ತೆ. ಇದನ್ನು ಜಾತಕದ ಕುಂಡಲಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇದು ಹೆಣ್ಮಗು ಜಾತಕ ಆಗ್ಬೋದು ಅಥವಾ ಗಂಡ್ಮಗು ಜಾತಕ ಆಗ್ಬೋದು, ಇಬ್ಬರಲ್ಲಿ ಯಾರಿಗಾನ ಆಗ್ಬೋದು ಈ ಥರ. ಅಂಥವ್ರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡಿ ಮಾಡಿ ಬೇಸತ್ತು ಹೋಗ್ತೀರಾ. ಮತ್ತು ಅದ್ರ ಜೊತೆಗೆ ಕಳತ್ರಕಾರಕನಾದಂಥ, ಯಾರು ಕಳತ್ರಕಾರಕರು, ಕುಜ ಶುಕ್ರ ನಾವು ಹೇಳ್ತೀವಲ್ವಾ, ಹಾಗಾಗಿ ಕಳತ್ರಕಾರಕ ಈ ಶುಕ್ರ ದ್ವಿತೀಯ ಇಲ್ಲವೇ ಸಪ್ತಮಾಧಿಪತಿಯಲ್ಲಿ ಅಸ್ತಂಗತನಾಗಿದ್ದರೆ ಅಥವಾ ದೋಷಕ್ಕೆ ಸಿಲುಕಿದ್ರೆ, ದೋಷ ಅಂದರೆ ಏನು, ಈ ಸ್ತ್ರೀ ದೋಷ ಬರುತ್ತಲ್ವ, ಅದಕ್ಕೆ ಸಿಕ್ಕಿದ್ರೆ ಅಂಥ ಸಂದರ್ಭದಲ್ಲಿನೂ ವಿವಾಹ ವಿಳಂಬವಾಗುತ್ತೆ. ಅಕಸ್ಮಾತ್ ಸ್ತ್ರೀ ದೋಷ ಇದ್ದಾಗ ಸಪ್ತಮ ಸ್ಥಾನದಲ್ಲಿ ಕನ್ಯಾ ರಾಶಿಯಾಗಿದ್ದು ಕುಜನ ಜೊತೆ ಇದ್ರೆ ಎರಡು ಮದುವೆ ಅಲ್ಲ 5 ಮದುವೆ ಆದ್ರೂ ಸುಖವಾಗಿ ಇರಲ್ಲ ಜೀವನ, ಅವರ ವೈವಾಹಿಕ ಜೀವನ, ಇದು ತಿಳ್ಕೊಬೇಕಾಗತ್ತೆ. ಮತ್ತೆ ಸಪ್ತಮ ಸ್ಥಾನದಲ್ಲಿ ಕುಜ ಜಾತಕದಲ್ಲಿ ನಾವು ಕಾಂಬಿನೇಷನ್ಸ್ ನಾವು ನೋಡೋಕೋದ್ರೆ ಶನಿ ಮತ್ತೆ ಕುಜ ರಾಹು ಕಾಂಬಿನೇಷನ್ಸ್ ಆಗ್ಬೋದು, ಅಥವಾ ಕೇತು ಏನಾದರೂ ಆ ಕುಜನ್ ಜೊತೆ ಮತ್ತೆ ಶನಿ ಜೊತೆ ಇರೋದಾಗ್ಲಿ ಇತ್ತು ಅಂತ ಹೇಳಿದ್ರೆ ಈ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಎಷ್ಟನೇ ಪ್ರಯತ್ನ ಮಾಡಿದ್ರೂ ವಿವಾಹ ಆಗ್ಲಿಕ್ಕೆ ಇರೋದಿಲ್ಲ, ಇದು ತಿಳ್ಕೋಬೇಕು. ಮತ್ತೆ ಶನಿಯು ಕುಜ ರಾಹುನಿಂದ ಸಂಯೋಗಗೊಂಡಿದ್ರೂ ಈ ಸಪ್ತಮ ಮತ್ತೆ ದ್ವಿತೀಯ ಸ್ಥಾನದಲ್ಲಿ ವೀಕ್ಷಣೆಯಲ್ಲಿದ್ದರೂ ಸಹ ವಿವಾಹ ಆಗೋದೇ ಇಲ್ಲ ಅನ್ನುವಂಥದ್ದು ನಾವು ನೋಡಬಹುದು. ಬಹಳ ಜನಕ್ಕೆ 50 ಆಗಿದೆ ಇವತ್ತು ಮದುವೆ ಆಗದಿರೋ ಮನೆಯಲ್ಲೇ ಇರುವಂಥದ್ದು ನಾವು ನೋಡ್ತಾ ಇದ್ವಿ, ಮದುವೆನೇ ಯೋಗ ಇಲ್ದಿರಂಗಾಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಮತ್ತು ಶುಕ್ರನು ಅಷ್ಟಮ ಸ್ಥಾನದಲ್ಲಿ ಕುಜನಿಂದ ವೀಕ್ಷಣೆಯಲ್ಪಟ್ಟರೂ ವಿವಾಹ ಆಗೋದು ಬಹಳ ಕಷ್ಟ. ಈ ರೀತಿ ಬಹಳಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತಮ್ಮ. ಓಕೆ ಗುರುಜಿ, ಹಾಗೇನೆ ಈ ಕಾಲ ಸರ್ಪ ದೋಷದಿಂದ ಏನಾದರೂ ವಿವಾಹ ವಿಳಂಬದ ಸಮಸ್ಯೆಗಳು ಉಂಟಾಗುತ್ತಾ? ಹೀಗೆ ಸಾಮಾನ್ಯವಾಗಿ ಈ ಕಾಲ ಸರ್ಪ ದೋಷಗಳು ಅನ್ನುವಂಥದ್ದಿದೆ, ಈ 12 ಪ್ರಕಾರವಾಗಿ ಸಾಮಾನ್ಯವಾಗಿ ಕಾಲ ಸರ್ಪ ದೋಷ ಇರುತ್ತೆ, ಮತ್ತೆ 12 ಪ್ರಕಾರವಾದಂಥ ಕಾಲ ಸರ್ಪ ದೋಷಗಳಿದ್ದಾವೆ. ಈ 12 ಪ್ರಕಾರವಾದಂಥ ಕಾಲ ಸರ್ಪ ದೋಷದಿಂದನೂ ವಿವಾಹದ ಮುಂಚಿತವಾಗೂ ತೊಂದರೆ ಆಗುತ್ತೆ, ವಿವಾಹದ ನಂತರನೂ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಯಾವುದಪ್ಪ ಕಾಲ ಸರ್ಪದೋಷಗಳು ಅಂತ ಹೇಳಿದ್ರೆ 12 ನಿಮಗೆ ಸರ್ಪದೋಷದಿಂದ ವಿವಾಹ ವಿಳಂಬ ಆಗೋದಿಲ್ಲ,
ಬಹಳ ಜನ ಹೇಳ್ತಾ ಇರ್ತಾರೆ. ಮಕ್ಕಳ ವಿಚಾರದಲ್ಲಿನೂ ಸರ್ಪದೋಷ ಕಾರಣ ಆಗುತ್ತಂತೆ, ಅದ್ಯಾಕೆ ಅಂತ. ಪಂಚಮದಲ್ಲಿದ್ದಾಗ ಮಾತ್ರ ರಾಹುಕೇತುಗಳು ಬಂಧಿತವಾಗಿದ್ದಾಗ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಏಳನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿ ರಾಹು ಅಥವಾ ಏಳನೇ ಮನೆಯಲ್ಲಿ ಕೇತು ಅಥವಾ ಲಗ್ನದಲ್ಲಿ ಕೇತು ಏಳನೇ ಮನೆಯಲ್ಲಿ ರಾಹು ಇದ್ರೂ ವಿವಾಹ ವಿಳಂಬ ಆಗುತ್ತೆ. ಅದನ್ನು ಒಂದು ಕಾಂಬಿನೇಷನ್ಸ್ ಇದೆ ವಿವಾಹದ ವಿಚಾರದಲ್ಲಿ. ಅದು ಹೇಗಿದೆ ಅಂದ್ರೆ ಅನಂತ ಕಾಲ ಸರ್ಪದೋಷ ಅಂತ ಹೇಳ್ತೀವಿ. ಈ ಅನಂತ ಕಾಲ ಸರ್ಪದೋಷ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದಾಗ ಎಲ್ಲಾ ಗ್ರಹಗಳು ಬಂಧಿತವಾಗಿದ್ದಾಗ, ನೋಡಿ ಎಲ್ಲಾ ಗ್ರಹಗಳು ಬಂಧಿತವಾಗಿದ್ದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, 50 ವರ್ಷವಾದ್ರೂ ಈ ಕಾಲ ಸರ್ಪದೋಷ ಕಾಡೋದು ಬಿಡೋದಿಲ್ಲ. ಅನಂತಮಯವಾಗಿ ಅನಂತ ಅವನ ಜೀವನಾದಿ ಕಾಲದವರೆಗೂ ಅನಂತವಾಗಿ ಅವನ ಸಮಸ್ಯೆಗಳು, ವೈವಾಹಿಕ ಜೀವನಕ್ಕೆ ಸಮಸ್ಯೆ ಬರ್ತಾನೆ ಇರುತ್ತೆ. ಮದುವೆ ಆಗೋದು ಕಷ್ಟ, ಮದುವೆ ಆದ್ರೂ ಸುಖವಾಗಿರಲ್ಲ. ಯಾವ ರೀತಿ ಅಂದ್ರೆ, ಮದುವೆ ವೈವಾಹಿಕ ಜೀವನದಲ್ಲಿ ಆದಷ್ಟು ಸಮಸ್ಯೆಗಳು ಏನ್ ಬರುತ್ತೆ ಅಂದ್ರೆ, ಗಂಡ ಹೆಂಡತಿ ನಡುವೆ ಕಲಹಗಳು, ಕಷ್ಟಕರವಾದಂತಹ ಜೀವನ ನಡೆಸುವಂತದ್ದಿರುತ್ತೆ. ಮತ್ತೆ ಅದೇ ರೀತಿ ತಕ್ಷಕ ಕಾಲ ಸರ್ಪದೋಷ, ನಿಮ್ ಬೇಕಾದ್ರೆ ಅನಂತ ಕಾಲ ಸರ್ಪದೋಷ ಇದ್ರೆ ಹೆಂಗೋ ಮ್ಯಾನೇಜ್ ಆಗುತ್ತೆ, 50 ವರ್ಷ ನಿಧಾನಕ್ಕೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಈ ತಕ್ಷಕ ಕಾಲ ಸರ್ಪದೋಷ ಇದೆಯಲ್ಲ, ಹಾಗಲ್ಲ, ಮದುವೆಯ ನಂತರನು ಅತಿಯಾದಂತ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ರಾಹು ಏಳನೇ ಮನೆಯಲ್ಲಿದ್ದು, ರಾಹು ಏಳನೇ ಮನೆಯಲ್ಲಿ ಇರಬಾರದು, ಇತ್ತು ಅಂದ್ರೆ ಸಮಸ್ಯೆಗಳು ನೋಡಿ ಈಗಿರುತ್ತೆ. ಒಂದೇ ಮನೆಯಲ್ಲಿ ಲಗ್ನದಲ್ಲಿ, ಒಂದು ಅಂತ ಹೇಳಿದ್ರೆ ಲಗ್ನದಲ್ಲಿ ಕೇತು ಇದ್ದಾಗ ಗಂಡ ಹೆಂಡತಿ ನಡುವೆ ಕಲಹಗಳು, ಮಾನಸಿಕ ಖಿನ್ನತೆಗಳಾಗುವಂಥದ್ದು. ನೋಡಿ ಇವತ್ತು ಮದುವೆ ಆಗಿ ಬಹಳ ಅನ್ಯೋನ್ಯತೆ ಇಲ್ದಿರೋ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರಲ್ಲ, ಕಾರಣ ಯಾಕೆ ಹೇಳಿ? ಈ ರೀತಿ ತಕ್ಷಕ ಕಾಲ ಸರ್ಪದೋಷದಿಂದನೇ. ಅಕಸ್ಮಾತ್ ಇದೇ ತಕ್ಷಕ ಕಾಲ ಸರ್ಪದೋಷ ಇದ್ದು ರಾಹು ನೀಚ ಶುಕ್ರನ್ ಜೊತೆ ಇತ್ತು, ರಾಹು ನೀಚ ಕುಜನ್ ಜೊತೆ ಇದ್ರೆ ಇಲ್ಲೇನಾಗುತ್ತೆ, ಮದುವೆ ಆಗಿದ್ರೂ ಬೇರೆ ಕಡೆ ಸಂಬಂಧ ಇಟ್ಕೊಂಡ್ಬಿಡ್ತಾರೆ, ಅಲ್ಲೇನಾಗುತ್ತೆ, ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಇವೆಲ್ಲ ಕಾರಣಗಳು ಕೊಡಬಹುದು. ಇನ್ನು ಚತುರ್ಭಾವದಲ್ಲಿ ಶನಿ ಇದ್ದು ಏಕಾದಶದಲ್ಲಿ ರಾಹುವಿದ್ರೆ ಸಾಮಾನ್ಯವಾಗಿ ಈಗ ನೋಡಿ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ರು, ಈ ಕೆಲವೊಂದೆಲ್ಲ ಸಮಸ್ಯೆಗಳು ಬರ್ತಾವೆ ಇರಲ್ಲ, ಕಪಟದಿಂದ ಸಿಕ್ಕಾಕೊಂಡು ಮೋಸದಿಂದ ಅವರು ಮದುವೆ ವಿಚಾರ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ, ತಿಂಗಳುಗಳು ಇಲ್ಲ ದಿನಗಳಲ್ಲೇ ಮುಗಿದೋಗ್ಬಿಡುತ್ತೆ ಅವರಿಬ್ಬರ ನಡುವೆ ಬಾಂಧವ್ಯತೆ ಇರೋದಿಲ್ಲ. ಇದು ಕಾಲಸರ್ಪದೋಷದಲ್ಲಿ ಇರುವಂತಹ ಸಮಸ್ಯೆ. ಅದಕ್ಕೆ ಕಾಲಸರ್ಪದೋಷ ಇದ್ದಾಗ ಸುಮ್ಮನೆ ಏನೋ ಪೂಜೆಗಳು ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿದ್ಮೇಲೆ ಮದುವೆ ಮಾಡ್ಕೊಳ್ಳೋದಲ್ಲ, ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಪ್ರಮುಖ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಅದರ ಜೊತೆಗೆ ಧನ, ಆಸ್ತಿ, ಅಧಿಕಾರ ಇವೆಲ್ಲವನ್ನೂ ಮೋಸದಿಂದನೇ ಮಾಡ್ಕೊಳ್ಳುವಂಥದ್ದು, ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಇವೆಲ್ಲ. ಈಗ ನೋಡಿ ಈ ಕೆಲವೊಂದೆಲ್ಲ ಮದುವೆಗೋಸ್ಕರ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ, ದುಡ್ಡುಗೋಸ್ಕರನೇ ಮಾಡ್ಕೊಳ್ಳುವಂಥದ್ದು ಪರಿಸ್ಥಿತಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ರೀತಿ ಚತುರ್ಭಾವದಲ್ಲಿ ಶನಿ ಇದ್ದು ಏಕಾದಶದಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ, ಈ ವರದಕ್ಷಿಣೆ ಕಾಟ ಅಂತ ಹೇಳ್ತಾರಲ್ಲ, ದುಡ್ಡು ಕಂಬ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾರಲ್ಲ, ಇದೇ ಕಾರಣ. ಮತ್ತೆ ಅದೇ ರೀತಿ ಸಪ್ತಮ ಸ್ಥಾನದಲ್ಲಿ ತುಲಾ, ಧನುಸು, ಮಕರ, ಕುಂಭ ಈ ರಾಶಿ ಆಗಿದ್ದು ಸಪ್ತಮ ಸ್ಥಾನ. ಸಪ್ತಮ ಸ್ಥಾನದಲ್ಲಿ ರಾಹು ಸೂರ್ಯನ ಜೊತೆ ಇದ್ದಾಗಲೂ ಬಹಳಷ್ಟು ಕೋಪ ಸಿಟ್ಟಲ್ಲಿ ಇರುವಂತಹದ್ದಾಗಿ ಗಂಡ ಹೆಂಡತಿ ಇಬ್ಬರ ನಡುವೆ ಬಾಂಧವ್ಯತೆ ಹೇಳ್ದಿರ ಹೋಗುವಂತದಿರುತ್ತೆ. ಆ ತರ ಕಾಂಬಿನೇಷನ್ಸ್ ಇದ್ದಾಗ, ಈ ನಾನು ಹೇಳಿರೋ ಕಾಂಬಿನೇಷನ್ಸ್ ಇದ್ದಾಗ ಅದಕ್ಕೆ ತಕ್ಕಂತಹ ಕೆಲವೊಂದು ಕಾಂಬಿನೇಷನ್ಸ್ ಇರುವುದನ್ನ ನೋಡಿ ಮದುವೆಯನ್ನ ಮಾಡಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ನರಕ, ಹೊಂದಾಣಿಕೆ ಇರಲ್ಲ, ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ಸರ್ಪದೋಷ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡುವಂಥದ್ದಿರುತ್ತೆ. ಅದಕ್ಕೆ ನಾವು ದೋಷಗಳು, ಈ ಕುಜದೋಷ ಅಥವಾ ಪಿತೃದೋಷ ಇವೆಲ್ಲ ಇರುತ್ತೆ, ಅದಕ್ಕೆ ಆದಂಥದ್ದು ಪರಿಹಾರಗಳಿರುತ್ತೆ. ಆದರೆ ಕಾಲಸರ್ಪದೋಷಗಳು ಹಾಗಲ್ಲ, ಸಮಸ್ಯೆಗಳು ಮದುವೆ ಮುಂಚಿತವಾಗೂ ತೊಂದರೆ, ಮದುವೆ ಆದ್ಮೇಲೂ ಸಮಸ್ಯೆಗಳು ಬರುವಂತದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಗುರುಜಿ, ಹಾಗಾದ್ರೆ ಪರಿಹಾರವನ್ನ ಮಾಡಿಸ್ಕೊಂಡ್ರೆ ಮದುವೆಯ ನಂತರ ಸಮಸ್ಯೆಗಳು ಬರೋದಿಲ್ವಾ? ಹೀಗೆ ನೋಡಿ, ಇದು ಬಹಳ ಪ್ರಮುಖವಾಗಿರುವಂತ, ಈಗ ಒಂದು ಪೂಜೆ ಮಾಡಿ ಹೋಮ ಮಾಡಿಬಿಟ್ರೆ ನಮ್ಗೆ ದೋಷ ಹೋಗ್ಬಿಡುತ್ತೆ ಅನ್ನುವಂತ ಅಭಿಪ್ರಾಯದಲ್ಲಿ ಏನಾದ್ರೂ ಇದ್ರೆ ಅದು ತಪ್ಪು ಅಭಿಪ್ರಾಯ. ಯಾಕಂತ ಹೇಳಿದ್ರೆ, ಏನೋ ದೋಷ ಇದ್ದ ತಕ್ಷಣನೇ ಏನೋ ಪರಿಹಾರಕ್ಕೆ ನಾವು ಮಾಡಿದ ತಕ್ಷಣನೇ ಪರಿಹಾರ ಸಿಗೋದಿಲ್ಲ. ಸತತವಾಗಿ ನಾವು ಕೆಲವೊಂದು ಆರಾಧನೆ, ಕೆಲವೊಂದು ದೈವ ಆರಾಧನೆ, ಪೂಜೆ ಪುನಸ್ಕಾರಗಳನ್ನ ರೂಢಿಲಿ ಇಟ್ಕೋಬೇಕಾಗುತ್ತೆ. ನಾನು ಬಹಳ ಜನಗಳಿಗೆ ಹೇಳ್ತಾ ಇರ್ತೇನೆ, ಗುರುಗಳೇ ಅದೇನೋ ದೋಷ ಇದೆಯಂತೆ ಒಂದು ಪರಿಹಾರ ಮಾಡ್ಕೊಳ್ಳಿ, ಹೋಯ್ತು ನಮಗೆ ಖಂಡಿತ ಹೋಗಿರಲ್ಲ ಅದು. ಆ ತಕ್ಕಂಗೆ ಇವತ್ತೇನೋ ಒಂದು ಮದುವೆ ವಿಚಾರಕ್ಕೆ, ವಿವಾಹಕ್ಕೆ ತೊಂದರೆ ಆಗ್ತಾ ಇದೆ ಸರ್ಪದೋಷ, ಅದಕ್ಕೆ ನಾವೊಂದು ಆಶ್ಲೇಷ ಬಲಿ ಪೂಜೆ ಮಾಡಿದ್ವೋ, ರಾಹು ಕೇತು ಶಾಂತಿ ಮಾಡಿದ್ವೋ, ರಾಹು ಜಪ ಮಾಡಿದ್ವೋ, ಇವೆಲ್ಲ ಏನಾಗುತ್ತೆ, ಆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಲಭ್ಯ ಆಗಿರುತ್ತೆ, ಒಳ್ಳೇದು.
ಆ ನಂತರ ಇನ್ನೊಂದೇನೋ ಸಮಸ್ಯೆಗಳು ಅದೇ ಕಾಲಸರ್ಪ ದೋಷದಿಂದ ಕಂಟಿನ್ಯೂ ಇರುತ್ತೆ. ಹಾಗಾಗಿ ಅದನ್ನು ನೀವು 3 ವರ್ಷಕ್ಕೋ 5 ವರ್ಷಕ್ಕೋ ಈ ತರ ಸತತವಾಗಿ ಕೆಲವೊಂದು ಪೂಜೆ ಪುರಸ್ಕಾರಗಳು ಮಾಡಿಕೊಂಡಾಗ ಸಮಸ್ಯೆಗಳಿಂದ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡಿ. ನೋಡಿ, ಮದುವೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ಕೊನೆ ಮೂಮೆಂಟ್ ವರೆಗೂ ಬರ್ತಾ ಇದೆ, ಕೈ ತಪ್ಪೋಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಗಣಪತಿ ದೇವಸ್ಥಾನಕ್ಕೆ ಸಂಕಷ್ಟಹರ ಚತುರ್ಥಿ ಎಂದು ಉರುಳಿಕಾಳನ್ನ ಪೂಜೆ ಮಾಡಿ ಕೇತು ಪೀಡಾ ಪರಿಹಾರ ಮಂತ್ರವನ್ನು ಹೇಳಿ ಅದನ್ನ ದಾನ ಕೊಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ 100%-80% ಸಪ್ತಮ ಸ್ಥಾನದಲ್ಲಿ ಕೇತು ಇದ್ರೇನೆ ಮದುವೆ ವಿಚಾರಕ್ಕೆ ವಿಘ್ನಗಳು ಬರ್ತಾ ಇರುತ್ತೆ, ಕೊನೆ ಮೂಮೆಂಟ್ ಬರುತ್ತೆ. ಅದು ಒಂದು ಸತಿ ಆದ್ರೆ ಅದೊಂಥರ, 2-3 ಸತಿ 4 ಸತಿನೂ ಎಲ್ಲ ನಿಶ್ಚಯ ಆಗಿರುತ್ತೆ, ನಿಶ್ಚಿತಾರ್ಥನೂ ಕೆಲವೊಮ್ಮೆ ಆಗಿರುತ್ತೆ, ಅಥವಾ ಎಲ್ಲ ಒಪ್ಕೊಂಡು ಹೋಗಿರ್ತಾರೆ, ಕೈ ತಪ್ಪು ಹೋಗ್ತಾರೆ, ಎಲ್ಲ ಆಯ್ತು ಚೆನ್ನಾಗಿದೆ, ಎಲ್ಲ ಓದಿರುವಂಥದ್ದು ಮತ್ತೆ ಇಬ್ಬರಿಗೂ ಜೋಡಿ ಚೆನ್ನಾಗಿದೆ, ಎಲ್ಲ ಮಾತುಕತೆನೂ ಆಗ್ಬಿಟ್ಟಿರುತ್ತೆ. ಕೊನೆಯ ಮೂಮೆಂಟ್ ಅಲ್ಲಿ ಏನೋ ನಮ್ಮ ಮನೆ ದೇವರು ಹೂವ ಕೊಟ್ಟಿಲ್ಲ, ಅಥವಾ ಏನೋ ಒಂದು ಶಕುನ ಸರಿ ಇಲ್ಲ, ಈ ತರನೇ ಹೋಗ್ತಾನೆ ಇರುತ್ತೆ. ಈ ಬಹಳ ಮದುವೆ ವಿಚಾರದಲ್ಲಿ ಈ ತರ ಸಮಸ್ಯೆಗಳು ಬರ್ತಾ ಇದೆಯಲ್ಲ, ಅದಕ್ಕೆ 80%-90% ಕೇತು ಪ್ರಭಾವ ಇದ್ದಂಥವ್ರಿಗೆ ಈ ತರ ಸಮಸ್ಯೆ ಆಗುವಂಥದ್ದು ಇರುತ್ತೆ. ಅದಕ್ಕೆ ಗಣಪತಿ ಆರಾಧನೆ, ಗಣಪತಿಗೆ ಉರುಳಿಕಾಳು ದೇವಸ್ಥಾನಕ್ಕೆ ಉಪಯೋಗ ಬರೋ ರೀತಿಯಲ್ಲಿ ಕೊಡೋದ್ರಿಂದನೂ ಖಂಡಿತ ಅನುಕೂಲ ಆಗುವಂಥದ್ದು ಇರುತ್ತೆ. ಅಂಥವ್ರಿಗೆ ಏನಾದರೂ ಜಾತಕದಲ್ಲಿ ಒಳ್ಳೆ ಮನೆಯಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಬೆಳ್ಳಿಯಲ್ಲಿ ಮದುವೆ ಆಗೋವರೆಗೂ ಸಹ ಒಂದು ವೈಢೂರ್ಯವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು, ದೃಷ್ಟಿಗೂ ಅವೈಡ್ ಆಗುತ್ತೆ, ಈ ತರ ವಿಘ್ನಗಳು ಬರುವಂಥದ್ದಕ್ಕೂ ಪರಿಹಾರ ಸಿಗುವಂಥದ್ದಿರುತ್ತೆ. ರಾಹು ಸಪ್ತಮ ಸ್ಥಾನದಲ್ಲಿರೋದಾಗ್ಲಿ ಅಥವಾ 84ನೇ ಇಸ್ವಿ 90ನೇ ಇಸ್ವಿ ಮತ್ತೆ ಹಾಗಾಗಿ 89ನೇ ಇಸ್ವಿಯಲ್ಲಿ ಹುಟ್ಟಿರುವಂಥವ್ರಿಗೂ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತೆ ಮೂಲ ನಕ್ಷತ್ರ ಮತ್ತೆ ಆಶ್ಲೇಷ ನಕ್ಷತ್ರ, ಯಾರು ಹೇಳಿದ್ರು ಏನೋ ಮೂಲ ನಕ್ಷತ್ರ ಅಂದ್ರೆ ಏನೋ ಮದುವೆನೇ ಮಾಡ್ಕೋಬಾರದು, ಆಶ್ಲೇಷ ನಕ್ಷತ್ರ ಅದು ಆಗೋದೇ ಇಲ್ಲ ಅನ್ನೋವಂಥದ್ದು ಮನಸ್ಥಿತಿಗೆ ಹೋಗಿರ್ತಾರೆ. ಇವತ್ತು ಮೂಲ ನಕ್ಷತ್ರದಲ್ಲಿ ಮದುವೆ ಆಗಿರುವಂಥವ್ರು ಎಷ್ಟೋ ಸುಖವಾಗಿ ಚೆನ್ನಾಗಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೂ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಇದ್ರೆ, ಮತ್ತೆ ಈ ಕುಜ ಏನಾದರೂ ಲಗ್ನದಲ್ಲಾಗಲಿ ಅಥವಾ ದುಸ್ಥಾನಗಳು ಯಾವುದು 6 ಅಥವಾ 7ನೇ ಮನೆ 8 12ನೇ ಮನೆಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ವಿಳಂಬ ಆಗುತ್ತೆ. ಅದು ಸ್ವಕ್ಷೇತ್ರ, ಕೆಲವೊಂದು ನಕ್ಷತ್ರಗಳಿಗೆ ಅನ್ವಯ ಆಗೋದಿಲ್ಲ, ಅದು ಬೇರೆ ವಿಚಾರ. ಈ ಥರ ಇದ್ದಂಥವ್ರಿಗೆ ನೀವು ಕಂಪಲ್ಸರಿ ಪರಿಹಾರ ಬೇಗ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಫಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ವಿವಾಹ ಯಂತ್ರ ಅಂತ ಮಾಡಿದ್ದೀನಿ, ಬಹಳ ಜನಕ್ಕೆ ಉಪಯೋಗ ಆಗಿದೆ. ಏನೂ ಇಲ್ಲ, ಒಂದು 5 ವಸ್ತುಗಳನ್ನು ಒಂದು ಪ್ರಕೃತಿಯಲ್ಲಿ ಸಿಗುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಜನಕ್ಕೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಆಗಿರೋದ್ರಿಂದ ಪೂಜೆ ಪುನಸ್ಕಾರಗಳು ಮಾಡಿ ಮಾಡಿ ಬೇಸತ್ತು ಹೋಗಿರುವಂಥವ್ರಿಗೆ ನಾನು ಅದೊಂದು ಬೇಗ ಬರಲಿ, ಅನುಕೂಲ ಆಗಲಿ ಅಂತೇಳಿ ನಾನು ಹಥರ್ಣ ವೇದದಲ್ಲಿ ಕೆಲವೊಂದು ಬೀಜಾಕ್ಷರ ಮಂತ್ರಗಳು ವಿವಾಹಕ್ಕೆ ಬೇಗ ಅನುಕೂಲ, ಯಾವುದೇ ಕಂಟಕಗಳು ತೊಂದರೆಗಳಿದ್ರೆ ನಿವಾರಣೆ ಆಗಲಿ ಅಂತೇಳಿ ಆ ವಿವಾಹ ಯಂತ್ರ ಮತ್ತು ಅನಗ ಬಂಧನ ವಿಷ್ಣು ಬಂಧನ ಅಂತ ನಾನು ಕೊಡ್ತಾ ಇದ್ದೀನಿ. ಅದು ಬಹಳ ಜನಕ್ಕೆ ತಗೊಂಡೋಗಿ ಈಗಾಗಲೇ ಎಷ್ಟೋ ಜನಗಳಿಗೆ ಮದುವೆ ವಿಚಾರದಲ್ಲಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ನಿಮಗೆ ಉಪಯೋಗ ಬರುವಂಥದ್ದಿರುತ್ತೆ. ಇದು ಎಲ್ಲಿಗೆ ನೀವು ವರೆಗೂ ನಿಮಗೆ ಸಮಸ್ಯೆ ಇದೆ ಅಂದರೆ ಈ ಇಲ್ದಿದ್ದ ಎಲ್ಲ ದೇವರುಗಳು ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ಬೇಸತ್ತೋಗಿರುವಂಥವ್ರಿಗಂತೂ ಒಳ್ಳೆಯ ರಿಸಲ್ಟು. ಇನ್ನು ಇವಾಗ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ರೇನೋ ಮದುವೆ ವಿಚಾರದಲ್ಲಿ ಅದನ್ನೂ ಇಟ್ಟು ಪೂಜೆ ಮಾಡ್ಬೋದು, ಅದೇನು ಇದೇನಿಲ್ಲ. ಯಾಕಂದರೆ ಬೇಗ ಆಗಲಿ ಅಂತೇಳಿ ನಾನು ಮಾಡಿರುವಂಥದ್ದು. ಸೊ ನಂತರ ನಿಮಗೆ ನೀವೇ ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳು, ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಸರಳವಾಗಿರುವಂಥ ಪರಿಹಾರಗಳನ್ನು ಕೊಡ್ತೀನಿ. ಬಹಳ 1000 ಮೈಲಿಗಟ್ಟಲೆ ದೂರದಲ್ಲಿ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ, ಆದರೆ ಬರಲಿಕ್ಕಾಗಲ್ಲ, ಕೆಲವೊಂದು ಪ್ರೇತ ಬಾಧೆ ಇರುತ್ತೆ ಹೆಣ್ಣುಮಕ್ಕಳಿಗೆ, ಕೆಲವೊಂದು ಮದುವೆಯವರು ಅನ್ನೋದ ಮಾತು ಬಂದರೆ ಸಾಕು ಮನೆಯಲ್ಲಿ ಕಲಹಗಳು ಜಾಸ್ತಿ ಉಂಟಾಗುತ್ತೆ. ಅಂತಹದ್ದು ಕೆಲವೊಂದು ಪ್ರೇತ ಬಾಧೆ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಮದುವೆಗಳು ಆಗೋದಿಲ್ಲ. ಮತ್ತು ಗುರುಗಳು ಅದೇನೋ ಯಂತ್ರ ಬನಗ ಬಂಧನ ವಿಷ್ಣು ಬಂಧನ ಕೊಡ್ತಾರೆ, ಹೋಗ್ಬಿಟ್ಟು ತಗೊಳ್ಳೋಣ ಅಂತೇಳಿ ನೀವು ಪ್ರಯತ್ನ ಮಾಡ್ತೀರಾ, 1 ವರ್ಷ ಆಯಿತು 2 ವರ್ಷ ಆಯಿತು 3 ವರ್ಷ ಆದ್ರೇನು ಬರ್ಲಿಕ್ಕಾಗಲ್ಲ. ಎಲ್ಲ ಬಂದು ಏನೇನೋ ಕೆಲಸಗಳು ಮಾಡ್ಕೊಬರ್ತೀರಾ, ಬೆಂಗಳೂರು ಬರ್ತೀರಾ, ಎಲ್ಲೋ ದೂರದಿಂದ ಇರೋವಂಥವ್ರು, ಆದರೆ ನನ್ನ ಹತ್ರ ಆ ವಸ್ತುವನ್ನು ತೆಗೆದುಕೊಳ್ಳೋಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆ ನೆಗೆಟಿವ್ ಎನರ್ಜಿ ಬಿಡೋದಿಲ್ಲ. ಅದಕ್ಕೆ ಯಾವಾಗಲೂ ಈ ರೀತಿ ಸಮಸ್ಯೆಗಳು ಏನಾದರೂ ಇದ್ದರೆ ಆ ಮಗು ಕೈಯಲ್ಲೇ ಸಾಧ್ಯವಾದಷ್ಟು ವಿವಾಹ ಕಾರಕರು ಅಂತ ಹೇಳ್ತೀವಿ, ಸೂರ್ಯನೂ ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕಡಲೆಕಾಳು ಮತ್ತು ಅದರ ಜೊತೆಗೆ ಅವರೇಕಾಳು
ಈ ಕುಜನಿಗೆ ತೊಗರಿ ಕಾಳು ಈ ಮೂರು ಧಾನ್ಯವನ್ನು ನೆನೆಸಿ ಗೋಮಾತೆಗೆ ಜನ್ಮ ನಕ್ಷತ್ರ ಅಥವಾ ಹುಣ್ಣಿಮೆ ದಿವಸ ಅದನ್ನು ತಿನ್ನಿಸ್ತಾ ಇದ್ರೇನು ಈ ಪ್ರೇತಬಾಧೆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಸಪ್ತಶತಿ ಪಾರಾಯಣ ಅಥವಾ ಕೇಳುವಂಥದ್ದು ಮಾಡಿದ್ರೇನು ಈ ನೆಗೆಟಿವ್ ಎನರ್ಜಿ ಹೋದಾಗ ಆ ಪ್ರೇತಬಾಧೆ ಅಥವಾ ಇನ್ನಿತರ ವಿಚಾರದಲ್ಲಿ ಸಮಸ್ಯೆಗಳಿದ್ರೇನು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.